ನೋಡಿ, ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರ. ಸಮಾಜದಲ್ಲಿ ಜವಾಬ್ದಾರಿ ನಾವೆಲ್ಲರೂ ಕೂಡ ಬರಬೇಕಾಗ್ತದೆ. ಸಮಾಜದಲ್ಲಿ ಹಲವಾರು ಭಾವನೆಗಳಿದ್ದಾವೆ, ಆ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೋಬೇಕಾಗ್ತದೆ. ಆ ಭಾವನೆಗಳು ಧಕ್ಕೆ ಬಂದಾಗ ಸಹಜವಾಗಿ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆಗ್ತದೆ. ಆದ್ದರಿಂದ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಕಾನೂನು ಸುವ್ಯವಸ್ಥೆ ಜೊತೆಗೆ ಸಾಮಾಜಿಕವಾಗಿಯೂ ಕೂಡ ಸಾಮರಸ್ಯವನ್ನು ಕಾಪಾಡೋದಕ್ಕೆ ನಾವೆಲ್ಲರೂ ಕೂಡ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಕೆಲವು ಯುವಕರು ಏನಾದರೂ ಕೈಗೆತ್ತಿ ಈಗ ಅವರ ಒಂದು ಈ ಸಮಾಜಕ್ಕೆ ಭಾವನೆಗಳಿಗೆ ಧಕ್ಕೆ ಆಗದಂತೆ ಅವರು ಕೂಡ ನೋಡ್ಕೋಬೇಕಾಗ್ತದೆ. ಹೀಗಾಗಿ ಇದೊಂದು ಸಾಮಾಜಿಕವಾಗಿರುವಂಥ ಒಂದು ಪ್ರಶ್ನೆ ಇದೆ. ಇದರ ಬಗ್ಗೆ ನಾವು ಖಂಡಿತವಾಗಿ ಮಾಡಬೇಕು. ಮತ್ತು ಮಾರಲಿಟಿ ಅನ್ನೋದು ಬೇಕಲ್ಲ ಸಮಾಜದಲ್ಲಿ, ಇಲ್ಲ ನೈತಿಕತೆ ಇಲ್ಲದೇ ನಾವು ಬದುಕೋಕ್ಕಾಗತ್ತಾ? ಇವತ್ತು ಒಂದು ನಿಮಿಷ ಕೇಳಿ, ಇವತ್ತು ನಾವು ನೈತಿಕತೆ ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ. ನಮ್ಮನ್ನೆಲ್ಲ ಇವತ್ತು ಸಂಬಂಧಗಳು, ನಮ್ಮೆಲ್ಲ ಶಾಂತಿ ಸುವ್ಯವಸ್ಥೆ ಇರುವಂಥದ್ದು ಒಂದು ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ಇರುವಂಥ ಒಂದು ನೈತಿಕತೆ. ನೈತಿಕತೆ ಇಲ್ಲದಾಗ ಎಲ್ಲ ಥರದ ಆ್ಯಕ್ಷನ್ನು ರಿಯಾಕ್ಷನ್ಸ್ ಕೊಡೋದು. ಅದರಿಂದ ಪ್ರತಿಯೊಬ್ಬರದ್ದು ಹೊಣೆಗಾರಿಕೆ ಇದೆ. ಅವರು ಇವರು ಅಂತಾನೆ ಹೇಳ, ಪ್ರತಿಯೊಬ್ಬರದ್ದು ಕೂಡ ಹೊಣೆಗಾರಿಕೆ.